ಗಣೇಶಾಯ ನಮಃ ಓಂ ಮಾತಾಪಿತಾ ಗುರು ದೇವತಾಭ್ಯೋ ನಮಃ ಓಂ ತ್ರಿಮೂರ್ತಿ ತ್ರಿಶಕ್ತಿ ಶತಗುಡಿ ದೇವತಾಭ್ಯೋ ನಮಃ ಲಕ್ಷ್ಮೀ ಎಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಲಕ್ಷ್ಮೀ ಎಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ ವೀಕ್ಷಿಸುವ ಪ್ರೇಕ್ಷಕರಿಗೆ ನನ್ನ ನಮಸ್ಕಾರಗಳು ಲಕ್ಷ್ಮೀ ಆ್ಯಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ ಫಸ್ಟ್ ವಿಡಿಯೋವನ್ನು ನಾನು ಹದಿನೈದು ನವಂಬರ್ ಎರಡು ಸಾವಿರದ ಇಪ್ಪತ್ತೊಂದರಂದು ಅಪ್ಲೋಡ್ ಮಾಡಲಾಗಿದೆ ಒಂಬತ್ತು ತಿಂಗಳು ಒಳಗಡೆ ಇರುವ ಈ ಸಮಯದಲ್ಲಿ ನಮ್ಮ ಈ ಲಕ್ಷ್ಮೀ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ ಮೂರು ಸಾವಿರ ಪ್ಲಸ್ ಚಂದಾದಾರರಿಗೆ ಪಡೆದುಕೊಂಡಿದ್ದೆ ಈ ನನ್ನ ಎಲ್ಲ ಮೂರು ಸಾವಿರ ಪ್ಲಸ್ ಚಂದಾದಾರರಿಗೆ ಮತ್ತು ನನ್ನ ಚಾನಲ್ ವೀಕ್ಷಿಸುವ ಪ್ರೇಕ್ಷಕರಿಗೆ ನೀವು ತೋರಿಸುವ ಪ್ರೀತಿ ವಿಶ್ವಾಸಕ್ಕಾಗಿ ಪ್ರೋತ್ಸಾಹಕ್ಕಾಗಿ ಮತ್ತು ನಿಮ್ಮ ಬೆಂಬಲಕ್ಕಾಗಿ ನನ್ನ ಧನ್ಯವಾದಗಳನ್ನು ಮತ್ತು ನನ್ನ ಕೃತಜ್ಞತೆಯನ್ನು ನಾನು ತಿಳಿಸ್ತಾ ಇದ್ದೀನಿ ಕರ್ಕಾಟಕ ರಾಶಿ ಎರಡು ಸಾವಿರ ಇಪ್ಪತ್ತೆರಡು ಸೆಪ್ಟೆಂಬರ್ ತಿಂಗಳು ಭವಿಷ್ಯ ನಿಮ್ಮ ರಾಶಿಯಿಂದ ಎರಡನೇ ಮನೆ ಅಧಿಪತಿಯಾದ ಸೂರ್ಯನು ಸೆಪ್ಟೆಂಬರ್ ಒಂದರಿಂದ ಹದಿನಾರು ತನಕ ಎರಡನೇ ಮನೆಯಲ್ಲಿ ಸ್ವಸ್ಥಾನದಲ್ಲಿ ಬಲವಾಗಿರುವುದರಿಂದ ಮತ್ತು ಸೆಪ್ಟೆಂಬರ್ ಹದಿನೇಳರಿಂದ ತಿಂಗಳು ಕೊನೆಯ ತನಕ ಮೂರನೇ ಮನೆಯಲ್ಲಿ ಉಚ್ಚನಾದ ಬುಧನ ಜೊತೆಯಲ್ಲಿ ಇರುವುದರಿಂದ ಈ ತಿಂಗಳಲ್ಲಿ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ನಿಮ್ಮಲ್ಲಿ ದೈಹಿಕ ಬಲ ಮತ್ತು ದೈಹಿಕ ಶಕ್ತಿ ಹೆಚ್ಚುವುದು ನೀವು ಮಾನಸಿಕ ಪ್ರಸನ್ನತೆಯನ್ನು ಮಾನಸಿಕ ಶಾಂತಿಯನ್ನು ಪಡೆಯುವಿರಿ ನೀವು ಕೈಗೊಂಡ ಕಾರ್ಯಗಳಲ್ಲಿ ಅಭಿವೃದ್ಧಿ ಜಯ ಯಶಸ್ಸನ್ನು ಪಡೆಯುವಿರಿ ನೀವು ನಿಮ್ಮ ಚಾತುರ್ಯದಿಂದ ನೀವು ಎಲ್ಲರ ಮನಸ್ಸನ್ನು ಆಕರ್ಷಿಸುವಿರಿ ಎಲ್ಲ ಕಾರ್ಯಗಳನ್ನು ಒಂದು ಪ್ರಣಾಳಿಕೆಯಿಂದ ಪೂರ್ಣಗೊಳಿಸುವಿರಿ ನಿಮ್ಮ ಧನದ ಸಂಪಾದನೆ ಈ ತಿಂಗಳಲ್ಲಿ ಉತ್ತಮವಾಗಿರುತ್ತದೆ ನಿಮಗೆ ಬೇಕಾದ ಹಣವನ್ನು ನಿಮ್ಮ ಸಮಯಕ್ಕೆ ಅನುಗುಣವಾಗಿ ಪಡೆಯುವಿರಿ ನಿಮ್ಮ ಕುಟುಂಬದ ಜೀವನವು ಈ ತಿಂಗಳಲ್ಲಿ ಉತ್ತಮವಾಗಿರುತ್ತದೆ ನಿಮ್ಮ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆಯೇ ಇದೆ ನಿಮ್ಮ ಕುಟುಂಬದವರ ಆರ್ಥಿಕ ಸ್ಥಿತಿಗತಿ ಈ ತಿಂಗಳಲ್ಲಿ ಉತ್ತಮವಾಗಿರುತ್ತದೆ ನಿಮ್ಮ ರಾಶಿಯಿಂದ ಮೂರನೇ ಮನೆ ಮತ್ತು ಹನ್ನೆರಡನೇ ಮನೆ ಬುಧ ಬುಧಗ್ರಹನು ಸೆಪ್ಟೆಂಬರ್ ಒಂದರಿಂದ ತಿಂಗಳು ಕೊನೆಯ ತನಕ ಮೂರನೇ ಮನೆಯಲ್ಲಿ ಉಚ್ಚಸ್ಥಾನದಲ್ಲಿ ಬಲವಾಗಿರುವುದರಿಂದ ನಿಮ್ಮಲ್ಲಿ ಶೌರ್ಯ ಪರಾಕ್ರಮ ಧೈರ್ಯ ಸಾಹಸ ಹೆಚ್ಚುವುದು ನಿಮ್ಮ ಕಿರಿಯ ಸಹೋದರ ಸಹೋದರಿಯರಿಂದ ನಿಮ್ಮ ಸೋದರ ಮಾಮದಿಂದ ಎಲ್ಲ ರೀತಿಯ ಧನಲಾಭ ಕಾರ್ಯಲಾಭವನ್ನು ಪಡೆಯುವಿರಿ ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆ ಮತ್ತು ಹನ್ನೊಂದನೇ ಮನೆ ಅಧಿಪತಿಯಾದ ಶುಕ್ರನು ಸೆಪ್ಟೆಂಬರ್ ಒಂದರಿಂದ ಇಪ್ಪತ್ನಾಲ್ಕು ತನಕ ಎರಡನೇ ಮನೆಯಲ್ಲಿರುವುದರಿಂದ ನಿಮ್ಮ ಕುಟುಂಬದವರ ಸಹಾಯದಿಂದ ಭೂಮಿ ಮನೆ ವಾಹನ ಚಿನ್ನದ ಆಭರಣಗಳನ್ನು ಖರೀದಿ ಮಾಡುವ ಸಾಧ್ಯತೆಯೇ ಇದೆ ಅಥವಾ ನೀವು ನಿಮ್ಮ ಹಿರಿಯರ ಆಸ್ತಿ ಲಾಭವನ್ನು ಧನ ಲಾಭವನ್ನು ಪಡೆಯುವ ಸಾಧ್ಯತೆಯೇ ಇದೆ ನಿಮ್ಮ ಕುಟುಂಬದವರ ಬೆಂಬಲದಿಂದ ಎಲ್ಲ ರೀತಿಯ ಲಾಭವನ್ನು ನೀವು ಈ ತಿಂಗಳಿನಲ್ಲಿ ಪಡೆಯಬಹುದು ಶುಕ್ರ ಗ್ರಹನು ಸೆಪ್ಟೆಂಬರ್ ಇಪ್ಪತ್ತೈದರಿಂದ ತಿಂಗಳ ಕೊನೆಯ ತನಕ ಮೂರನೇ ಮನೆಯಲ್ಲಿ ಮಿತ್ರಕ್ಷೇತ್ರದಲ್ಲಿ ಇರುವುದರಿಂದ ನಿಮ್ಮ ಕಿರಿಯ ಸಹೋದರ ಸಹೋದರಿಯರಿಂದ ಸಂತೋಷದಿಂದ ಆನಂದವಾಗಿ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಿರಿ ಮತ್ತು ಸುಖ ಸಂತೋಷದಿಂದ ಕಾಲವನ್ನು ಕಳೆಯುವಿರಿ ನಿಮ್ಮ ರಾಶಿಯಿಂದ ಐದನೇ ಮನೆ ಮತ್ತು ಹತ್ತನೇ ಮನೆ ಮಂಗಳ ಗ್ರಹನು ಹನ್ನೊಂದನೇ ಮನೆಯಲ್ಲಿ ಲಾಭ ಇರುವುದರಿಂದ ವಿದ್ಯಾರ್ಥಿಗಳು ವಿದ್ಯೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುವರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕ್ರೀಡಾತ್ಮಕ ಪರೀಕ್ಷೆಗಳಲ್ಲಿ ಉನ್ನತ ಸ್ಥಾನವನ್ನು ಪಡೆಯುವರು ನೀವು ವಿವಾಹವಾಗಿ ನಿಮಗೆ ಸಂತಾನವಿದ್ದರೆ ಸಮಯದಲ್ಲಿ ನಿಮ್ಮ ಮಕ್ಕಳ ಕೀರ್ತಿ ಪ್ರತಿಷ್ಠೆ ಗೌರವ ಮರ್ಯಾದೆ ಹೆಚ್ಚುವುದು ಅದು ನಿಮ್ಮ ಮಕ್ಕಳ ಸಂಬಂಧಪಟ್ಟ ವಿದ್ಯೆ ಉದ್ಯೋಗ ವ್ಯಾಪಾರಕ್ಕೆ ಸಂಬಂಧಪಟ್ಟ ಯಾವುದೋ ಒಂದು ವಿಷಯದಲ್ಲಿ ಆಗಬಹುದು ವಿವಾಹವಾಗಿ ನಿಮಗೆ ಸಂತಾನವಿಲ್ಲದೆ ಬಾಧೆಯನ್ನು ಬೀಳುತ್ತಿದ್ದರೆ ನೀವು ಸಂತಾನವನ್ನು ಪಡೆಯಲು ಪ್ರಯತ್ನವನ್ನು ಮಾಡಲು ಇದು ಉತ್ತಮ ಸಮಯ ಎಂದು ತಿಳಿಯಿರಿ ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಕೀರ್ತಿ ಪ್ರತಿಷ್ಠೆ ಗೌರವ ಮರ್ಯಾದೆ ಹೆಚ್ಚುವುದು ನಿಮ್ಮ ಹಿರಿಯ ಅಧಿಕಾರಿಗಳಿಂದ ಸತ್ಕಾರವನ್ನು ಪಡೆಯುವಿರಿ ನಿಮ್ಮ ಸಹ ಉದ್ಯೋಗಿಗಳು ನಿಮ್ಮ ಬುದ್ಧಿ ಕುಶಲತೆಯನ್ನು ಹೊಗಳುವರು ಉದ್ಯೋಗದಲ್ಲಿ ಪ್ರಮೋಷನ್ ಪಡೆಯುವ ಸಾಧ್ಯತೆ ಇದೆ ನಿಮ್ಮ ಸಂಬಳ ಅಂದರೆ ಸ್ಯಾಲರಿ ಹೆಚ್ಚುವ ಸಾಧ್ಯತೆ ಇದೆ ಯಾರು ಹೊಸದಾಗಿ ಉದ್ಯೋಗವನ್ನು ಪಡೆಯಲು ಪ್ರಯತ್ನವನ್ನು ಮಾಡುತ್ತಿದ್ದೀರೋ ಅವರಿಗೆ ಒಳ್ಳೆಯ ಕಂಪ್ನಿಯಲ್ಲಿ ಉದ್ಯೋಗ ದೊರೆಯುವ ಸಾಧ್ಯತೆ ಇದೆ ನಿಮ್ಮ ರಾಶಿಯಿಂದ ಆರನೇ ಮನೆ ಮತ್ತು ಒಂಬತ್ತನೇ ಮನೆ ಅಧಿಪತಿನಾದ ಗುರುಗ್ರಹನು ಒಂಬತ್ತನೇ ಮನೆಯಲ್ಲಿ ಸ್ವಸ್ಥಾನದಲ್ಲಿ ಬಲವಾಗಿರುವುದರಿಂದ ನಿಮಗೆ ಎಂಥ ಸಮಸ್ಯೆಗಳು ಬಂದರೂ ಗುರುಗ್ರಹನ ಅನುಗ್ರಹದಿಂದ ಪಾರಾಗುವಿರಿ ನಿಮ್ಮ ಹಣದ ಹರಿವು ಉತ್ತಮವಾಗಿರುತ್ತದೆ ನೀವು ತೀರ್ಥಯಾತ್ರೆ ಪುಣ್ಯಕ್ಷೇತ್ರ ದರ್ಶನ ಮಾಡುವ ಸಾಧ್ಯತೆ ಇದೆ ನಿಮ್ಮ ರಾಶಿಯಿಂದ ಏಳನೇ ಮನೆ ಮತ್ತು ಎಂಟನೇ ಮನೆ ಅಧಿಪತಿಯಾದ ಶನಿಗ್ರಹನು ಏಳನೇ ಮನೆಯಲ್ಲಿ ಸ್ವಸ್ಥಾನದಲ್ಲಿ ಬಲವಾಗಿರುವುದರಿಂದ ಯಾರು ವಿವಾಹವನ್ನಾಗಲು ಪ್ರಯತ್ನವನ್ನು ಮಾಡುತ್ತಿದ್ದೀರೋ ನೀವು ಸರಿಯಾಗಿ ಪ್ರಯತ್ನಿಸಿದರೆ ಈ ತಿಂಗಳಲ್ಲಿ ನಿಮಗೆ ಜೀವನದ ಉತ್ತಮ ಭಾಗಸ್ವಾಮಿ ದೊರೆಯುವ ಸಾಧ್ಯತೆಯೇ ಇದೆ ಎಲ್ಲ ವ್ಯಾಪಾರಸ್ಥರಿಗೆ ಈ ತಿಂಗಳಲ್ಲಿ ವ್ಯಾಪಾರದಲ್ಲಿ ಲಾಭವು ಉತ್ತಮವಾಗಿರುತ್ತದೆ ಮತ್ತು ನೀವು ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಪಡೆಯುವಿರಿ ಕರ್ಕಾಟಕ ರಾಶಿಯವರಿಗೆ ಈ ಎರಡು ಇಪ್ಪತ್ತೆರಡು ಸೆಪ್ಟೆಂಬರ್ ತಿಂಗಳಲ್ಲಿ ಒಂಬತ್ತು ಗ್ರಹಗಳಲ್ಲಿ ಮಂಗಳ ಗುರು ರವಿ ಶುಕ್ರ ಬುಧ ಈ ಐದು ಗ್ರಹಗಳು ಶುಭಫಲವನ್ನು ನೀಡುವರು ಶನಿ ಚಂದ್ರ ಈ ಎರಡು ಗ್ರಹಗಳು ಮಿಶ್ರಮ ಫಲವನ್ನು ನೀಡುವರು ಕೇತು ರಾಹು ಈ ಎರಡು ಗ್ರಹಗಳು ಪ್ರತಿಕೂಲ ಫಲವನ್ನು ನೀಡುವರು ಅಂದರೆ ನೂರಕ್ಕೆ ಎಪ್ಪತ್ತು ಶಾತ ಶುಭ ಫಲಗಳನ್ನು ನೀವು ಈ ತಿಂಗಳಿನಲ್ಲಿ ಪಡೆಯಬಹುದು ಈ ಎರಡು ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ತಿಂಗಳಲ್ಲಿ ಈ ಕರ್ಕಟಕ ರಾಶಿಯವರು ಮಾಡಬೇಕಾದ ಪರಿಹಾರಗಳ ಬಗ್ಗೆ ಈಗ ನಾವು ತಿಳಿಯೋಣ ರಾಹು ಕೇತು ಗ್ರಹಗಳಿಗೆ ನವಗ್ರಹ ದೇವಸ್ಥಾನದಲ್ಲಿ ಶಾಂತಿಯನ್ನು ಆಚರಿಸಿ ಅಥವಾ ಪ್ರತಿದಿನ ರಾಹು ಸ್ತೋತ್ರ ಕೇತು ಸ್ತೋತ್ರ ಶ್ರೀ ಸಂಕಷ್ಟಹರ ಗಣೇಶ ಸ್ತೋತ್ರವನ್ನು ಶ್ರೀ ದುರ್ಗಾದೇವಿ ಸಪ್ತಶತಿ ಸ್ತೋತ್ರವನ್ನು ಪ್ರತಿದಿನ ಸ್ನಾನದ ನಂತರ ಪಡಿಸಿ ಈ ಸ್ತೋತ್ರಗಳನ್ನು ನೀವು ಪ್ರತಿದಿನ ಸ್ನಾನದ ನಂತರ ಪಡಿಸುವುದರಿಂದ ನಿಮಗೆ ಬರುವ ಕಷ್ಟಗಳಿಂದ ಪಾರಾಗಿ ನೀವು ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಜೀವವನ್ನು ಪಡೆಯಬಹುದು ಈ ಎರಡು ಸಾವಿರ ಇಪ್ಪತ್ತೆರಡು ಸೆಪ್ಟೆಂಬರ್ ತಿಂಗಳು ನಿಮ್ಮೆಲ್ಲರಿಗೆ ಒಳ್ಳೆಯ ಆರೋಗ್ಯವನ್ನು ಒಳ್ಳೆಯ ಆಯುಷ್ಯನ್ನು ಭೋಗಭಾಗ್ಯಗಳನ್ನು ಮತ್ತು ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಜೀವವನ್ನು ಆ ಭಗವಂತ ನಿಮಗೆ ನೀಡಬೇಕೆಂದು ಆ ಭಗವಂತನ ಪ್ರಾರ್ಥಿಸುತ್ತಾ ನಾನು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು ಓಂ ಶಾಂತಿ ಶಾಂತಿ ಶಾಂತಿ